ಸರಸ್ವತಿ ಫುಟ್ಪಾತ್ಗೆ ಬಂದ್ಬಿಟ್ಲ, ಹೋಗ. ಚಿಲ್ರೆ ಚಿಲ್ರೆ, ಎಷ್ಟೊಂದು ದುಡ್ಡು ನೋಡು ಬಾಲ ಸರಸ್ವತಿ. ಛೇ, ಭಿಕ್ಷಕರು ಅನ್ಕೊಂಡು ಚಿಲ್ರೆ ಹಾಕ್ಬಿಟ್ಟಿದ್ದಾರೆ. ಬಿಸಾಕದನ್ನ ಒರಿಜಿನಲ್ ಭಿಕ್ಷಕರ ತಗೊಳ್ಳಿ. ಚಿಲ್ರೆ ಅಂತ ಯಾಕೆ ಹೇಳ್ತಾ ಗುರುವೆ? ಇದೆಲ್ಲ ತಾತನ್ ಕೃಪಾ ಕಟಾಕ್ಷ. ಚಿಲ್ರೆ ಸುರಿಮಳೆನೇ ಸುರಿಸ್ಬಿಟ್ಟಿದ್ದಾರೆ. ಈ ಚಿಲ್ರೆಯಿಂದ ಸಖತ್ ಆಗಿ ಚಟ್ನಿ ಹಾಕೊಂಡು ನಾಲ್ಕು ಇಡ್ಲಿ ತಿನ್ಬಿಡ್ತೀನಿ, ಮಿಕ್ಕಿ ಚಿಲ್ರೆ ಜೋಬಲ್ ಹಾಕೊಂಡ್ಬಿಡ್ತೀನಿ. ದಕ್ಷಿಣ ಭಾರತ ಕರ್ನಾಟಕ ಸಂಗೀತ ಸಾಮ್ರಾಟ ತೂತ್ತುಕುಡಿ ಶಿವಸ್ವಾಮಿ ದೀಕ್ಷಿತರು ಬಂದಿದ್ದಾರೆ. ಬನ್ನಿ ಸ್ವಾಮಿ ಬನ್ನಿ, ನೀವು ನಮ್ಮ ಕಂಪನಿ ಕಾಲಿಟ್ಟಿದ್ದೆ ನಮ್ಮ ಭಾಗ್ಯ. ಏನೇನು ಕಾಲಿಡದೆ ಅಂಬೆ ಕಾಲು ಹಾಕೊಂಡು ಬರೋದಕ್ಕೆ ನಾನೇನು ಎಳೆ ಮಗುವ? ಅದು ಸರಿ, ನನ್ನ ಕರೆದಿದ್ದು ಸಂಗೀತ ಸ್ಪರ್ಧೆಗೆ ತಾನೇ. ಅದಕ್ಕೋಸ್ಕರನೇ ಸ್ವಾಮಿ ನಾನೇ ಸ್ಟೇಷನ್ ತಗೊಂಡ್ ಬಂದು ನಿಮ್ಮನ್ನ ಎತ್ ಹಾಕೊಂಡ್ ಬಂದ್ಬಿಡೋಣ ಅಂತಿದ್ದೆ. ಹಾಕೊಂಡ್ ಬರೋದಕ್ಕೆ ನನ್ನೇನು ತರಕಾರಿ ಮೂಟೆ ಹಚ್ಕೊಂಡ್ಯಾ? ಭಾಷಾ ದೋಷ, ತಾವು ಶೇಕ್ ಆಗ್ಬಾರ್ದು. ನಾನ ಶೇಕ್? ಏಯ್, ದೊಡ್ಡ ದೊಡ್ಡ ವಿದ್ವಾಂಸರು ಸಿಂಹ ಸ್ವರೂಪಿಗಳು, ಅವರನ್ನ ನೋಡೇ ನಾನು ಶೇಕ್ ಆಗಲಿಲ್ಲ, ನಿನ್ನ ನೋಡಿ ನಾನು ಶೇಕ್ ಆಗ್ತೀನಾ? ಆ ಕರ್ನಾಟಕ ವಿದ್ವಾನ್ ಗುಬ್ಬಿ ಕರಿಯಪ್ಪ ಬಂದಿದ್ದಾರಾ? ಬಂದಿದ್ದಾರೆ ಸ್ವಾಮಿ. ಆ ಕೇರಳದಿಂದ ಕೋಳಿಕೋಡು ಲಬ್ಬುದಿರಿ ಮಾಡ ಬಂದಿದ್ದಾರೆ? ಬಂದಿದ್ದಾರೆ ಸ್ವಾಮಿ. ಬಾಯ್ ತರದ್ರೆ ಸಾಕು, ಎರಡು ಕೇಳ್ಬಿಡೋದ. ಕೇಳಿದ್ರ ಅಣ್ಣನ್ನ, ಅವನ್ಯಾರು ಒರಿಸ್ಸಾ ಓಂಕಾರ ಭಾಗದವ್ರು ಬಂದಿದ್ದಾನ? ಎಲ್ಲರೂ ಆಗ್ಲೇ ಬಂದು ಒಳಗಡೆ ಇದ್ದಾರೆ ಸ್ವಾಮಿ. ಒಳಗಡೆ ಇದ್ದಾರೆ? ಈಗ ನಾನು ಒಳಗಡೆ ಹೋದ್ರೆ ಹೋದ್ರೆ ಅವರೆಲ್ಲರೂ ಹೊರಗಡೆ ಬರ್ತಾರೆ. ನೋಡಿದೆ ಚಿಕ್ಕ ಸರಸ್ವತಿ, ವೇಷ ಭಾಷೆ ಗರ್ವ ಗಾಂಭೀರ್ಯ ಅಹಂಕಾರ ಆರ್ಭಟ ಇದ್ರೆ ಈ ಪ್ರಪಂಚ ಕತ್ತೆ ಕೂಡ ಕೈ ಮುಗಿಯುತ್ತೆ. ಹೌದು ಗುರುವೆ, ನಮ್ಮಂತವ್ರನ್ನ ನಾಯಿಗಿಂತ ಹೀನಾಯವಾಗಿ ನೋಡ್ತಾರೆ. ಹೀನಾಯವಾಗಿ ನೋಡಿದ್ರೆ ಗೌರವಾಗಿ ಹೇಳ್ತಿದ್ದಾರೆ. ನನ್ನ ಟ್ರ್ಯಾಕ್ ಸಪರೇಟ್, ರೆಕ್ಕೆ ಇದ್ರೇ ಆರೋಕ್ ಆಗೋದು, ಚಕ್ರ ಇದ್ರೇ ಉರುಳಕ್ ಆಗೋದು. ನಾವು ನಮ್ಮ ವೇಷ ಭಾಷೆ ಬದಲಾಯಿಸ್ಕೊಂಡ್ರೆ ಆಯ್ತು, ಹೇಗೆ ನಡಿ ಮತ್ತೆ? ಅಲ್ಲ ನೀವು ನಮ್ ಗುರುಗಳ ಗುರುತು ನಿಮಗೆ ಸಿಗಲಿಲ್ವೇ? ಗುರುಗಳ ಗುಬ್ಬಿ ಲುಟ್ಟಿ ಗುಲ್ಬರ್ದಲ್ಲಿ ಬೆಳೆದು ಗೌರಿಬಿದನು ಗುಡಿಬಂಡೆ ಗೋಲ್ಕೊಂಡೆ ಶಾಸ್ತ್ರಿಗಳತ್ತ ಸಂಗೀತನ ಕಲಿತು ಗೂಳೂರು ಗುಂಟೂರು ಗುಂಡುಪೇಟೆ ಗುಜರಾತ್ ರಾಜ್ಯಗಳೆಲ್ಲ ಸಂಗೀತ ಕಚೇರಿಯಿಂದ ಕೊಟ್ಟು ಬಂದಿರತಕ್ಕಂತ ನಮ್ಮ ಗುರುಗಳಾದ ಶ್ರೀ ಗುರುಮೂರ್ತಿ ಭಾಗವತರ ಗುರುತು ನಿಮಗೆ ಸಿಗಲಿಲ್ವೇ? ಶತಮೂರ್ಖ ಶತಮೂರ್ಖ. ಗುರುಮೂರ್ತಿ ಭಾಗವತರ ಯಾಕೆ ಯಾಕೆ ಬಾಯ್ ಬಾಯ್ ಬಿಡ್ತೀಯ? ನಾನು ಕನ್ನಡ ಆಡಿದ್ರೆ ಕೈ ತಡ್ತಾರೆ, ಕಾಂಬೋದಿ ಆಡಿದ್ರೆ ಕುಣಿತಾರೆ, ಭೈರವಿ ಆಡಿದ್ರೆ ಬಾಯ್ ಬಾಯ್ ಬಿಡ್ತಾರೆ, ಮಧ್ಯಮಾವತಿ ಆಡಿದ್ರೆ ಮಂದಹಾಸ ಬಿಡ್ತಾರೆ, ನಾನು ಮೋಹನ ಆಡಿದ್ರೆ ಮೈ ಮುರಿತಾರೆ. ನನ್ನಂತ ಜಗತ್ ಪ್ರಸಿದ್ಧ ಗಾಯಕನನ್ನ ಗುರ್ತಿಡದೆ ನಿಂತಿದ್ದೀರ. ಅಲ್ಪ ಅಲ್ಪ, ನಿಮ್ಮನ್ನ ನಾನು ಯಾವತ್ತು ನೋಡೇ ಇಲ್ವಲ್ಲ. ಸ್ಯಾನ್ ಫ್ರಾನ್ಸಿಸ್ಕೋ ಸಂಧ್ಯಾ ಮುಖರ್ಜಿ ಅವರ ಸಿತಾರ್ ಕೇಳಿದ್ಯಾ? ಇಲ್ಲ. ಕ್ಯಾಲಿಫೋರ್ನಿಯಾ ಕೃಷ್ಣಮೂರ್ತಿ ಅವರ ಕೊಳಲ್ ಕೇಳಿದ್ಯಾ? ಅಯ್ಯೋ ಇಲ್ಲ. ಓರಂಗಲ್ ಓಬಳೇಶ್ವರನ ವೋಕಲ್ ಕೇಳಿದ್ಯಾ? ಇಲ್ಲ. ಸಂಗೀತ ಆಕಾಶದ ನಕ್ಷತ್ರಗಳು ಗೊತ್ತಿಲ್ದ್ರ ಗೋಲ್ ಗುಮಟ ನೀನು? ನನ್ನ ವಿಷಯ ಎಲ್ಲಿ ಗೊತ್ತಿರಕ್ ಸಾಧ್ಯ ನಿನಗೆ? ಬನ್ನಿ ಅಂತ ಆಹ್ವಾನ ಕೊಟ್ಟು ಬಂದವ್ರನ್ನ ಬಾಗಿಲ ನಿಲ್ಸಿ ಅವಮಾನ ಮಾಡ್ತಾ ಇದ್ಯಾ? ನೋಡ್ಬೇಡ, ಗೌರವಾಗಿ ಹೇಳ್ತಿಂತೀಯ. ನನ್ ಟ್ರ್ಯಾಕ್ ಇಸ್ ಸಪರೇಟ್. ಎಲ್ಲಿ ನಿಂತಾಪ್ಲ? ಒಳಗಿದೆ ಗುರು. ನಡಿ ಮತ್ತೆ ಒಳಗೆ. ಸಾಬ್ ಸಾಬ್, ಏ ಚೋಕ್ರೆ ಓದಿನ ಆಫೀಸ್ ಆಯ್ತಾ? ಮೆಲ್ ನಡಿ ಗುರು, ಪಂಚ ಹಾಕೊಂಡು ನಡಿಯಕ್ ಬರಲ್ಲ. ಅಯ್ಯೋ ಎಲ್ಲೋಗೋದು ಗೋಡೆ. ಅಯ್ಯೋ ನಮ್ಮ ಪಂಚಾಯಿ ಬೇಡ, ನಾಳೆ ಕಚ್ಚಾಗಿದ್ದೀನಿ. ಅಯ್ಯಯ್ಯೋ ಅಯ್ಯೋ, ನಿನ್ ಮನೆ ಅಣ್ಣ ಬಿಡಯ್ಯ. ಏ ಕಳ್ಳನ ಮಕ್ಳು ಎಲ್ಲೋಗ್ತಾರೆ, ಮೇಲೆ ಹೋಗ್ತಾರೆ, ಬಾರ ಅಲ್ಲಿ ಸಿಗ್ತಾರೆ. ನೀವು ಬಂದ್ರ? ಅಯ್ಯೋ ಪಂಚೆ ಉದ್ರೋಯ್ತು, ತೂಪಿಡ ಭಯ ಆಗ್ತಾ ಇದೆ. ಬೇಬಿ ಅಯ್ಯೋ ಅಯ್ಯೋ
ಹೊಟ್ಟೆ ಹಸ್ಬಿಡುವೆ, ನನ್ನ ಕೈಲಿ ತಡ್ಕೊಳಕ್ ಆಯ್ತಾ ಇಲ್ಲ. ನಾನು ಯಾರ್ದಾದ್ರು ಮನೆಗೆ ಹೋಗ್ಬಿಟ್ಟು ಕವಳ ತಾಯಿ ಅಂತ ತಿರುಪೇತ್ಕೊಂಡ್ ತಿರ್ಕೊಂಬಿಡ್ತೀನಿ ಗುರುವೆ, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀನಿ. ಅಷ್ಟು ಬೇಗ ನಿನ್ನ ಸಹಾಯಕ್ ಬಿಡ್ತೀನಿ ತಬಲ, ಚಿನ್ನದಂತ ಒಂದು ಪ್ಲಾನ್ ಹೇಳ್ತೀನಿ ಕೇಳು. ಪ್ಲಾನ್ ಹೇಳೋದು ಸ್ಟೈಲ್ ವಸ್ತು. ಅದೇನ್ ಬೇಗ ಹೇಳು ಗುರುವೆ. ನೀನು ಆ ಮರದ ಪಕ್ಕದಲ್ಲಿ ನಿಂತ್ಕೋ, ನಾನು ಈ ಮರದ ಪಕ್ಕದಲ್ಲಿ ನಿಂತ್ಕೋತೀನಿ. ರೋಡಲ್ಲಿ ಯಾವ್ದೋ ಕಾರೋ ವ್ಯಾನೋ ಬರುತ್ತೆ, ನಾನು ಮಿಂಚಿನ ತರ ವಿಸಲ್ ಹೊಡಿತೀನಿ, ನೀನು ಸಿಡಿಲ್ ತರ ಕಾರ್ ಮುಂದೆ ಬಂದು ಡಮಾರ್ ಅಂತ ಬಿದ್ಬಿಡು. ಸಿಂಗಲ್ ಸರಸ್ವತಿ ಪೈ ಅಂತ ವಿಸಲ್ ಹೊಡೆಯೋದು, ಡಬಲ್ ಸರಸ್ವತಿ ಕಾರ್ ಕೆಳಗೆ ಬಿಡೋದು, ಚೆನ್ನಾಗಿದೆ. ಅಷ್ಟೇ ಅಲ್ಲ, ನೀನ್ ನಿಜವಾಗ ಕೈಯೋ ಕಾಲ ಮುರಿದೋದಾಗೆ ವಿಳಿ ವಿಳಿ ಅಂತ ಒದ್ದಾಡ್ತಾ. ವಿಳಿ ವಿಳಿ ಅಂತನ? ಹೌದು ತಮ್ಮಯ್ಯ, ವಿಳಿ ವಿಳಿ ಅಂತ ಒದ್ದಾಡೋ ನಿನ್ನ ಪಿಳಿ ಪಿಳಿ ಅಂತ ಕಂಡ್ಬಿಟ್ಕೊಂಡು ನೋಡಿ, ಪಳ ಪಳ ಅಂತ ಎರಡನೇ ಕಣ್ಣೀರ್ ಸುರಿಸಿ ಗಳಗಳ ಅಂತ ಹತ್ತು ಬಿಡ್ತೀನಿ. ಆಗ ಕಾರಣದ ಸೌಕರ್ಯ ಉದಯ ದಡ ದಡ ಅಂತೂ ಗಡಗಡ ಅಂತ ನಡಗಿ ಸರಸರ ಅಂತ ದುಡ್ಡು ಹಿಡ್ದು ಕೊಟ್ಬಿಡ್ತಾನೆ. ನಿನ್ನ ಪ್ಲಾನು ಸೂಪರು, ಎಕ್ಸ್ಟ್ರಾಡಿನರಿ, ಬೊಂಬಾಟು ಚೆನ್ನಾಗಿದೆ. ಆದ್ರೆ ಒಂದ್ ಚಿಕ್ಕ ಚೇಂಜು. ಏನದು ಹೇಳು? ಕಾರ್ ಕೆಳಗೆ ನೀನ್ ಬೀಳ್ತೀಯ, ವಿಳಿ ವಿಳಿ ಅಂತ ನೀನ್ ಒತ್ತಾಡ್ತೀಯ, ಗಳಗಳ ಅಂತ ನಾನು ಹೇಳ್ತೀನಿ, ಸರಸರ ಅಂತ ದುಡ್ಡು ಅವ್ರು ಕೊಡ್ತಾರೆ. ಹೆಂಗೆ? ಹಾರ್ಮೋನಿಯಂ ದೊಡ್ಡದ, ತಬಲಾ ದೊಡ್ಡದ? ಹಾರ್ಮೋನಿಯಂ. ಹಾಗಾದ್ರೆ ನಾನು ಹೇಳ್ದ ಕೇಳು. ಸರಿ ಗುರು ಅಂತ ಒಪ್ಕೊಂಡ್ಬಿಟ್ಟಿದ್ದೀನಲ್ಲ, ನಾನೇ ಬೀಳ್ತೀನಿ. ನನ್ನ ಶ್ಭೂತ್ ಹೀರೋ ಬತ್ತು, ಕಾರ್ ಬಂದು ಏ ತಬಲಾ, ನಾನು ಕೂಗ್ದಾಗ ದಡಾರ ಅಂತ ಬೀಳ್ಬೇಕು ಅಂತ. ಕರಿ ಕಾರ್ ಬರ್ತಾ ಇದೆ, ಬಂದೇ ಬಿಡ್ತಾ. ಕರಿಯನ್ ನೋಡಿದ್ರೆ ಅವಾರ್ಡ್ ಕೊಡಂಗಿದ್ಯಾ? ದೇವರೇ ನನ್ನ ಕಾಪಾಡ್ಬೇಕು. ಬಿಳಿ ಕಾರ್ ಬರ್ತಾ ಇದೆ, ಬಿಳಿ ಕಾರ್ ಬರ್ತಾ ಇದೆ. ಬಿಳಿ ಕಾರ್ ಬರ್ತಾ ಇದೆಯಾ? ದೊಡ್ಡ ಕಾರ್ ಕೊಡೋ, ದೊಡ್ಡದು ದೊಡ್ಡ ಕಾರ್ ಬರ್ತಾ ಇದೆಯಾ? ಅಯ್ಯೋ ಅಯ್ಯೋ, ಬೇಕು 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 ಬೇಕು. ಹಲೋ ಬೇಬಿ, ಅಯ್ಯಯ್ಯೋ ಅಯ್ಯಯ್ಯೋ, ಹೋಯ್ತಪ್ಪ, ಕೈ ಹೋಯ್ತು. ದಾರುಣ ಗೋಡ ಅಣ್ಣ, ಕಾರಿದೆ ಅಂತ ಕೊಪ್ಪಿ ನಿಂತಿರ ಮನುಷ್ಯನ ಕಾರಿಂದ ಗುದ್ದಿ ಪ್ರಾಣಹಾನಿ ಮಾಡ್ತೀಯ? ಏನು ಅಣ್ಣ, ನಾನು ಇವನನ್ನ ಕಾರಿಂದ ಗುದ್ದಿದ್ನ? ಮತ್ತೆ ಕೈಯಿಂದ ಗುದ್ದಿದ್ರ? ಕಾರಿಂದ ಗುದ್ದಿದ್ದು ಹೋಗಿದ್ರೆ ಅವ್ನ ಯಾಕೆ ಹಿಂಗ ಅಯ್ಯೋ ಅಯ್ಯೋ ಅಂತ ಬಡ್ಕೋತಾನೆ? ಸುಳ್ಳು, ನಿಜವಾಗ್ಲೂ ನನ್ನ ಕಾರ್ ಇವನನ್ನ ಗುದ್ದಲೇ ಇಲ್ಲ. ಬೇಕಾದ್ರೆ ನೋಡಿ ನನ್ನ ಕಾರ್ ಎಷ್ಟು ದೂರದಲ್ಲಿದೆ. ನೀವು ಡ್ಯಾಶ್ ಹಿಕ್ಕಿಲ್ಲ ನಿಜ, ಆದ್ರೆ ನೀವು ಡ್ಯಾಶ್ ಹಿಕ್ಕಿದ್ರಿಂದ ಇವ್ನ ಕೆಳಗಡೆ ಬಿದ್ದು ವಿಳಿ 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 ಅಂತ ಒದ್ದಾಡ್ತಾ ಇದನ್ನಲ್ಲ. ನಾನು ಇವ್ನ ಎತ್ಕೊಂಡು ಹೋಗ್ಬೇಕು, ಹಾಸ್ಪಿಟ್ಲಿಗೆ ಸೇರಿಸ್ಬೇಕು, ನರ್ಸ್ಗಳು ಕೈ ಕಾಲು ಹಿಡಿಬೇಕು, ಡಾಕ್ಟರ್ ಬ್ಯಾಂಡೇಜ್ ಕಟ್ಟಬೇಕು, ನಾನು ಫೀಸ್ ಕೊಡ್ಬೇಕು. ನೀವು ಪರಪರ ಅಂತ ದುಡ್ಡು ಎಣಿಸಿ ಸರ ಸರ ಅಂತ ಹೋಗ್ತೀರ? ನೋಡ್ರ ನೋಡ್ರ, ಎಲ್ಲಿ ಹೊಡ್ತಿದ್ಯೋ, ಎಲ್ಲಿ ಮುರಿದಿದ್ಯೋ, ಎಲ್ಲಿ ಹಡ್ತಿದ್ಯೋ, ಏನು ಗೊತ್ತಾಗ್ತಿಲ್ಲ. ಬೇಗ ಅಣ್ಣ ತೆಗಿರಿ ಸರ ಸರ ಅಂತ ಜೋಬಲ್ ಹಾಕಿ. ಸರ ಸರ ಅಲ್ಲ, ನೀವ್ ಇದೇ ತರ ಆಟ ಆಡ್ತಾ ಇದ್ರೆ ನನಗೆ ಸಿರಿಸಿರಿ ಅಂತ ಕೋಪ ಬರುತ್ತೆ. ಎಲ್ಲಿ ಎಲ್ಲಿ ಲೇಟ್ ಆಗಿದೆ ತೋರಿಸಿ ತೋರಿಸಿ. ಆ ಏಟ್ ಹೊರಗೆ ಕಾಣಿಸಲ್ಲ, ಎಲ್ಲ ಒಳಗಾಗಿದೆ. ಯಾವ ಒಳಗೆ? ಪ್ಯಾಂಟ್ ಒಳಗೆ. ಎಲ್ಲಿ ತೋರಿಸಿ ಅಂತ ಹೇಳಿ. ಬಿಡು ಬಿಡು, ಅವ್ನ ಪ್ಯಾಂಟ್ ಬಿಚ್ಚಿದ್ರೆ ನಾವೆಲ್ಲ ಹಾಸ್ಪಿಟ್ಲಿಗೆ ಸೇರ್ಬೇಕಾಗುತ್ತೆ. ಅವನ ಪ್ಯಾಂಟ್ ಹೇಗ್ ಬಿಚ್ಚಿಸ್ಬೇಕು ಅಂತ ನನಗ್ ಗೊತ್ತು. ಪದ್ಮ, ಪೊಲೀಸ್ ಸ್ಟೇಷನ್ ಹೋಗಿ ಎಸ್ಐನ ಕರೆಸ್ತಾರೆ. ಎಸ್ಐ ಆಗ್ಬೇಕು ತಾಯಿ? ಹೌದು, ಪೊಲೀಸ್ ಅವ್ರು ಯಾಕೆ ಕರೀತೀರಾ? ನಮ್ಮಿಬ್ರಿಗೂ ಏನೂ ಆಗಿಲ್ಲ, ನಮ್ಮಿಬ್ರಿಗೂ ಬೇಜಾರಾದ್ರೆ ಕಾರ್ಪೊರೇಷನ್ ರೋಡಲ್ಲಿ ಜೂಟಾಟ ಆಡ್ತೀವಿ, ಕೆಳಗೆ ಬಿದ್ದು ಒದ್ದಾಡ್ತೀವಿ, ಏನೇನೋ ಮಾಡ್ತೀವಿ, ನಮ್ಗೇನಾಗಿಲ್ಲ. ಫ್ರಂಟಲ್ಲಿ ನೋಡಿ, ಬ್ಯಾಕಲ್ಲಿ ನೋಡಿ. ಸಾಕ್, ನೀನು ತೋರಿಸಿದ್ದು ಈ ಕಡೆ ಬರ, ನೀವು ಹೋಗಿ ಹೋಗಿ ಹೋಗಿ. ಚೇಚೆ, ರಟ್ಟೆ ಗಾತ್ರ ಮೀಸೆ ಬಿಟ್ಕೊಂಡು ಹೊಟ್ಟೆ ಪಾಡಿಗೆ ಕೆಟ್ಟ ಕೆಟ್ಟ ನಾಟಕ ಆಡ್ತಿದ್ದೀರಲ್ಲ, ದುಡ್ಡು ತಿನ್ನೋಕಾಗಲ್ವ? ನಾವು ಕೆಲಸಕ್ಕೋಸ್ಕರ ಓಡಾಡ್ತಿದ್ದೀವಿ, ಬೇಗ ಒಂದು ಕೆಲಸ ಕೊಡಿಸ್ತೀರಾ? ಯಾ ಯಾ, ಕೆಲಸ ಬೇಕಾ? ಕೆಲಸ ನಿಮ್ಮಂತ ಗುಳ್ಳನರಿ ಮುಖಕ್ಕೆ ನಾ ಕೆಲಸ ಕೊಡ್ಸೋಕಾಗಲ್ಲ. ವಾಟ್ ಈಸ್ ಈ ಸ್ಕೋಲ್ಡಿಂಗ್? ನೀನ ಇವಾಗ ಮಾತಾಡ್ಬೇಡ, ಗೌರವಾಗಿ ಹೇಳ್ತಿಂತ್ಯ, ನನ್ನ ಟ್ರ್ಯಾಕ್ ಸಪರೇಟ್. ಅಕ್ಕ ಸರಸ್ವತಿಗೆ ಜಾಗ ಬಿಡಕ್ಕ, ದಯವಿಟ್ಟು ಜಾಗ ಬಿಡಿ ಅಣ್ಣ. ಅಣ್ಣ ಅಣ್ಣ ಅಣ್ಣ, ದಯವಿಟ್ಟು ಜಾಗ ಬಿಡ ಅಣ್ಣ, ಸರಸ್ವತಿಗೆ ಜಾಗ ಬಿಡಿ. ಹೇಳ್ಕೊಳ್ರಿ ಬೇಗ. ಯೋ ಇರಯ್ಯ, ಯಾಕೆ ಹಿಂಗ್ ತಳ್ತೀಯ? ಯೋ ಸರಸ್ವತಿ ಸರಸ್ವತಿ ಅಂತಿದ್ದಲ್ಲ, ಎಲ್ಲಯ್ಯ ಸರಸ್ವತಿ. ಇವಳೆ ಸಂಗೀತ ರೂಪಿಣಿ, ನಾದ ವಾಹಿನಿ, ಎಲ್ಲಾ ಕಲೆಗೂ ತಾಯಿ ಶಾರದಾಂಬೆ. ಕೈ ಮುಗಿರಿ, ಪುಣ್ಯ ಬರುತ್ತೆ. ಏನ್ ಬೇಕಯ್ಯ? ಪಲ್ಯ, ಪಲ್ಯ ಬೇಕು. ಒಂದ್ ಪ್ಲೇಟ್ ಪೂರಿಗೆ ಒಂದೇ ಕಪ್ ಪಲ್ಯ ಕೊಡೋದು. ಯೋ ಪಲ್ಯಕ್ಕೋಸ್ಕರ ಪೂರಿ ತಿಂತಾರದು ನೋಡು, ಇದನ್ ಪೂರಿನದು ಚಪ್ಪಲಿ ಉಳ್ಸ್ಕೊಳ್ಳ ಚಕ್ಲ ಇದಾಗಿದೆ. ಬೇಕಾದ್ರೆ ತಿನ್ನು, ಇಲ್ಲಾಂದ್ರೆ ಎದ್ದೋಗು, ಪಲ್ಯ ಮಾತ್ರ ಕೊಡಲ್ಲ. ಸತ್ರೆ ನಾಯಿ ಜನ್ಮನೆ ನಿನಗೆ. ಏನು? ಸರಿ, 5 ಸ್ಪೂನ್ ಸಕ್ಕರೆ ಹಾಕೊಂಡು ಲೈಟಾಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಅಲಾಡ್ಸ್ಕೊಂಡು ತಗೊಂಬ, ಕುಡಿದ್ರೆ ಎಂದರೋ ಮಹಾನುಭಾವು ಲಾಡ್ದಾಗಿರ್ಬೇಕು. ಯೋ ಪ್ಲೇಟಲ್ಲಿ ಕೈ ತೊಳಿಬಾರ್ದಯ್ಯ.
ಪ್ಲೇಟ್ ಅಲ್ಲಿ ಕೈ ತೊಳೆದೆ, ಇನ್ನೇನೇ ತೊಳೆಯಕ್ಕಾಗತ್ತೆ? ತಗೋ ಬಿಲ್ಲು. ಯಾರ್ದಯ್ಯ ಈ ಮಗು? ನನ್ ಮಗು ಸರ್. ನಿನ್ ಮಗುನ? ಹೌದು ಸರ್. ನಿನ್ ಮಗುನೋ ನಿಮ್ ಅಪ್ಪನ ಮಗುನೋ? ನನ್ ಸರಸ್ವತಿ ಮೇಲೆ ಯಾಕೆ ಕೂರುತ್ತ? ಸರಸ್ವತಿನ ಎಲ್ಲಿ 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 ಸರ್? ಇಲ್ಲಲ್ಲ ಏನ್ ನೋಡ್ತೀಯ, ನಿನ್ ಮಗನ್ ಕೇಳಿಗಿರೋದೆ ನನ್ ಸರಸ್ವತಿ. ಬೇಗ ತೆಗೆಯ, ಇದೇನಾರ ಮಾಡ್ಬಿಟ್ಟದ್ದು. ತೆಗೆ ತೆಗೆ ತೆಗೆ, ಹೋಗು ಹೋಗು ಹೋಗು. ಎಲ್ಲಿದ್ರ ಬಂದಪ್ಪ ಅವನು? ಅಮ್ಮ ಸರಸ್ವತಿ, ನೀನ್ ಯಾವ್ಯಾವ ರೂಪದಲ್ಲಿ ಇದೆಯಾ ಅಂತ ಈ ಮೂರು ಜನಗಳಿಗೆ ಗೊತ್ತಿಲ್ಲ. ಕ್ಷಮಿಸ್ಬಿಡಮ್ಮ. ನಿಂತ್ಕೊಳ್ಳಣ ನಿಂತ್ಕೋ. ಯಾಕಣ ಈ ಮೂಟೆಲ್ ಏನಿದೆ ಅಣ್ಣ? ಸರಸ್ವತಿ ಇದೆ ಅಣ್ಣ. ಬರೀ ಸರಸ್ವತಿನ ಇಟ್ಟಿದ್ಯಾ ಅಥವಾ ಲಕ್ಷ್ಮಿನ ಇದ್ದಾಳ? ಲಕ್ಷ್ಮಿನ ಯಾರಾದ್ರೂ ಮೂಟೆಲ್ ಇರ್ತಾರಣ್ಣ? ಪಾಕೆಟ್ ಅಲ್ಲಿ ಇದ್ದಾಳೆ ನೋಡು. ಲಕ್ಷ್ಮಿ ಕಳ್ಳ. ಅಯ್ಯೋ ನನ್ ಜೋಡಿ ಸರಸ್ವತಿ. ಅಯ್ಯೋ ಏನಯ್ಯ ಒಳ್ಳೆ ದನ ನುಗ್ಗದ ನುಗ್ಗೆಲ್ಲ ಕಣ್ ಕಾಣುದಿಲ್ವೇ? ಕ್ಷಮಿಸು ಬ್ರದರ್, ನನ್ ಲಕ್ಷ್ಮಿ ಕಂಡವ್ರ ಪಾಲ್ ಆದ್ನು ಹತ್ರದಲ್ಲಿ ನಿನ್ ಅಡ್ಡಿಡಿ ಗುದ್ದುಬಿಟ್ಟೆ. ನಿನ್ ಲಕ್ಷ್ಮಿಗೋಸ್ಕರ ನಾನ್ ಜೋಡಿ ಸರಸ್ವತಿನ ಕೆಳಗ್ ಬಿಳಿಸ್ಬಿಟ್ಟಿಯಲ್ಲಪ್ಪ. ಜೋಡಿ ಸರಸ್ವತಿನ? ನಂದು ಸಿಂಗಲ್ ಸರಸ್ವತಿ, ನಿಂದು ಡಬಲ್ ಸರಸ್ವತಿನ? ಸರಸ್ವತಿ ನಂಬರ್ ಒನ್, ಸರಸ್ವತಿ ನಂಬರ್ ಟೂ. ಕೈಯಲ್ಲಿ ಕವಡೆ ಕಾಸಿಲ್ಲ, ಹೊಟ್ಟೆ ಪಾಡಗೋಸ್ಕರ ಈ ಜೋಡಿ ಸರಸ್ವತಿಗಳನ್ನ ನಂಬ್ಕೊಂಡು ಈ ಪಟ್ಟಣಕ್ಕೆ ಬಂದೆ ಅಣ್ಣ. ಓಹೋ, ನೀನ್ ತಬಲಾ ಸರಸ್ವತಿನ? ನಾನು ಅಷ್ಟೇ, ಹೊಟ್ಟೆ ಪಾಡಗೋಸ್ಕರ ಹಾರ್ಮೋನಿಯಂ ಸರಸ್ವತಿನ ಹಿಡ್ಕೊಂಡು ಗಾನ ಗಂಗೆನ ಅರ್ಸೋಣ ಅಂತ ಬಂದೆ ತಮ್ಮಯ್ಯ. ರಟ್ಟೆ ರಟ್ಟೆ ಕಳೆ ಕಂಕ್ಳು, ಕಂಕ್ಳು ಕಳೆ ಚೀಲ, ಚೀಲದು ಒಳಗಡೆ ಹಾರ್ಮೋನಿಯಂ ಪೇಟ್ಗೆ. ಪಾಪ ನಿನ್ನ ನೋಡಿದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಹಾರ್ಮೋನಿಯಂ ಬಾರಿಸ್ಕೊಂಡು ತಿರುಪೆ ಎತ್ತವನಿದ್ದ. ನೀನು ಗಾನ ಗಂಗೆನ ಅರಿಸ್ತೀಯ, ಸಂಗೀತ ಏನು ಕಾವೇರಿ ನದಿನ? ನೀನ ಇವಾಗ ಮಾತಾಡ್ಬೇಡ, ಗೌರವಾಗಿ ಹೇಳ್ತಿಂತೀಯ. ನನ್ನ ಟ್ರ್ಯಾಕ್ ಸಪರೇಟ್, ಶೃಂಗೇರಿ ಗುಡಿಗೆ ಮೆಟ್ಟಿಲಾಗಿ, ಶಾರದೆ ಸಂಗೀತಕ್ಕೆ ಶ್ರುತಿ ಪೆಟ್ಟಿಗೆ ಆಗಿ, ಅವಳು ನುಡಿಸೋ ವೀಣೆ ಸ್ವರಗಳ ಮೆಟ್ಟಿಲಾಗಿ, ಆಕೆಯ ಪಾದ ಕಮಲಗಳಲ್ಲಿ ಚಿಟ್ಟೆ ಆಗಿ ಕಟ್ಟ ಕಡೆ ತನಕ. ಸಾಕಣ್ಣ ಸಾಕು, ನೀ ಯಾವಾಗ ಕೆಂಗೇರಿಯಿಂದ ಶೃಂಗೇರಿವರೆಗೂ ಮಾತಾಡ್ಬಿಟ್ಟು ಆಗ್ಲೇ ನಂಗೆ ಗೊತ್ತಾಗ್ಬಿಡ್ತು ನೀನ್ ಮಹಾ ವಿದ್ವಾಂಸ ಅಂತ. ಇನ್ಮೇಲೆ ನೀನೇ ನನ್ನ ಗುರು, ನಾನೇ ನಿನಗೆ ಶಿಷ್ಯ. ಶಿವರಾಜಕಮಣ್ಣ, ಹಾರ್ಮೋನಿಯಂ ತಬಲ ಜೊತೆ ಆಯ್ತಂದ್ರೆ ಪ್ರಪಂಚನೇ ನಾದಮಯ. ಎಣ್ಣ ನಿಮ್ದು ಯಾವೂರು? ಕರ್ನಾಟಕವೆಲ್ಲ ನನ್ನೂರು, ಕನ್ನಡದವರೆಲ್ಲ ನಮ್ಮವರು, ಕನ್ನಡ ಭಾಷೆಯೇ ನನ್ನ ಉಸಿರು. ನಾನು ಇವ್ರಿಗೆ ಬಂದು ಕಾರಣ ಹೇಳ್ತೀನಿ, ನಡಿ ಹೋಗೋಣ. ನಡಿಯಣ. ಚಿಕ್ಕ ಸರಸ್ವತಿ, ಇದೇ ಆಕಾಶ ಆಡಿಯೋ, ಭಾರತ ದೇಶದಲ್ಲೇ ನಂಬರ್ ಒನ್ ಕ್ಯಾಸೆಟ್ ಕಂಪನಿ. ಇವರು ಪ್ರತಿ ವರ್ಷ ಸಂಗೀತ ಸ್ಪರ್ಧೆ ಇಡ್ತಾರೆ, ಅದರಲ್ಲಿ ಗೆದ್ದವ್ರಿಗೆ 50,000 ರೂಪಾಯಿ ಬಹುಮಾನ ಕೊಟ್ಟು ಒಂದು ವರ್ಷ ಕಾಂಟ್ರಾಕ್ಟ್ ತಗೋತಾರೆ. ನಾನು ನಿನಗೆ ಈಗಾಗಲೇ ಹೇಳ್ದಲ್ಲ, ಬ್ಯಾಡ್ ಆ್ಯಂಡ್ ಸ್ಯಾಡ್ ಪರಿಸ್ಥಿತಿಯಲ್ಲಿ ಊರಿಗೆ ಬಂದೆ ಅಂತ, ಈ ಸಂಗೀತ ಸ್ಪರ್ಧೆಯಲ್ಲಿ ಆಡಬೇಕು ಅಂತಾನೆ. ಬಾ ಹೋಗೋಣ. ಕೌನ ತುಮ್, ಯಾವ ಭಾಷೆ ಇದು? ಸೇಟು ಭಾಷೆ. ಯೋ ಸೇಟು, ಅಮ್ಮ ಅಚ್ಚ ಗಾತಾ ಹೈ, ಒಳಗೆ ಸಂಗೀತ ಸ್ಪರ್ಧೆ ಜಾತಾ ಹೈ, ಅಮ್ಮ ತಬಳ ಟಕ ಟಕ ಬಾರಿಸ್ತಾ ಹೈ ಹೈ. ತಬಳ ಗಿಬಳ ನೈ, ಜಾ 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 ಜಾ. ಗುರುವೆ, ಈ ಸೇಟು ಕಣ್ ತಪ್ಸಿ ಒಳಗೆ ಹೆಂಗ್ ಹೋಗೋದು? ರಾಜ ಮಾರ್ಗ ಸಿಗದೆ ಹೋದ್ರೆ ಅಡ್ಡದಾರಿನೇ ಗತಿ. ಚಿಕ್ಕ ಸರಸ್ವತಿ, ಕರಿ ಸೇಟು ಬೀಡಿ ಸೇರ್ತಾ ಇದ್ದಾನೆ ಹಿಂದ್ಗಡೆಯಿಂದ. ಸರಿಗಮ್ಮ ಪದನೇ ಸಾಡ್ಬಿಡಣ. ರೈಟ್ ರೈಟ್. ನೀನೇವ ಕಂಡಕ್ಟರ್ ಆಗಿದ್ದೆ, ಬಾ. ಏನೇ ಚೀಲ ನೇತಾಕ ಬಂದಿದೀಯ? ಇದು ಬರೀ ಚೀಲ ಅಲ್ಲ ಸ್ವಾಮಿ, ಸಂಗೀತದ ಚೀಲ, ಸಪ್ತ ಸ್ವರಗಳ ಮೇಳ, ರಾಗರಾಣಿಗಳ ಲೀಲಾ. ನಿಮ್ ಕಂಪನಿ ನಡೆಯೋ ಸ್ಪರ್ಧೆಗೆ ನನ್ಗೊಂದ್ ಜಾಗ ಕೊಡಿ ಸ್ವಾಮಿ. ಆಡೋದು ಅಂತಂದ್ರೆ ಮಾತಾಡ್ದಂಗೆ ಅನ್ಕೊಂಬಿಟ್ಯಾ? ಮಾತಾಡೋದನ್ ಕೂಡ ಹಾಡ್ತಾರ ಆಡೋದಕ್ ನನ್ಗೆ ಗೊತ್ತು ಸ್ವಾಮಿ. ಬಾಲ ಸರಸ್ವತಿ, ಇವ್ರೇನ ಮ್ಯಾನೇಜರು? ಮಾತಾಡ್ಬಿಟ ಬಾರಿಸ್ಬಿಡದಯ್ಯ. ನುಲಿತ ನಂಗೇನೆ, ಸೆಕ್ಯೂರಿಟಿ ಇವ್ರನ್ನ ಹೆಂಗ್ ಒಳಗಡೆ ಬಿಟ್ರು? ಮರ್ಯಾದೆ ಹೋಗದೆ ಇದ್ರೆ ಶೇಕ್ ಆಗ್ಬಿಡ್ತೀರಾ. ನಮ್ ಸಂಗೀತ ಕೇಳಿದ್ರೆ ನೀವೇ ಶೇಕ್ ಆಗ್ಬಿಡ್ತೀರಾ ಸರ್? ಶೇಕು ಇಲ್ಲ, ಬ್ರೇಕು ಇಲ್ಲ. ಸೆಕ್ಯೂರಿಟಿ ಇವ್ರನ್ನ ಬಿಲ್ಡಿಂಗ್ ಇಂದ ಹೊರಗ್ದಪ್ಪಯ್ಯ. ಮಿಸ್ಟರ್ ಮ್ಯಾನೇಜರ್, ಈ ನಾವ್ ಇವಾಗ ಮಾತಾಡ್ಬೇಡ, ಗೌರವಾಗಿ ಹೇಳ್ತಿಂತ್ಯ. ನನ್ ಟ್ರ್ಯಾಕ್ ಸಪರೇಟ್. ಚಪ್ರಾಸಿ ನನ್ನ ಮಕ್ಕಳ ಯಾಕಡೆ ದೊಬ್ರು? ಬಾಲ ಸರಸ್ವತಿ, ಏನ್ ಗತಿ ಬಂತಪ್ಪ, ಗಜ್ಜಿನಾಗಿನ ಕಡೆಯಾಗ ದಬ್ಬುಟ್ರಲ್ಲ ತಂದೆ. ಜೇಬ್ ನಲ್ಲಿರೋ ಲಕ್ಷ್ಮಿ ಹೊರಟೋದ್ಲು, ಸರಸ್ವತಿ ರೋಡ್ ಬಂದ್ಬಿಟ್ಲು. ಇನ್ ಯಾವ ದೇವತೆ ನಮ್ಮನ್ ಕಾಪಾಡ್ತಾಳಪ್ಪ?